ಸರಿಯಾದ ನಾಯಕ ರೋಹಿತ್ ಶರ್ಮಾ ಆಟಗಾರನಾಗಿ ನಾಯಕನಾಗಿ ಅಸಾಧ್ಯವಾದ ವಿಶ್ವ ದಾಖಲೆಗಳನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಈಗ ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ. ಆದರೆ ಸಕ್ಸಸ್ಫುಲ್ ಓಪನರ್ ಜೀವನ ಆರಂಭದಲ್ಲಿ ಹೇಗಿರಲಿಲ್ಲ. ಕ್ರಿಕೆಟರ್ ಆಗೋ ಕನಸು ಕಂಡಿದ್ದ ರೋಹಿತ್ರನ್ನ ಮುಂಬೈನಲ್ಲಿದ್ದ ದಿನೇಶ್ ಲಾಡ್ ಅಕಾಡೆಮಿಯಲ್ಲಿದ್ದ ಸಮ್ಮರ್ ಕ್ಯಾಂಪ್ಗೆ ಸೇರಿಸೋದು ಅವರ ಕುಟುಂಬದ ಆಸೆಯಾಗಿತ್ತು. ಆದರೆ ಈ ಕ್ಯಾಂಪ್ಗೆ ಸೇರಿಸೋಕೆ ರೋಹಿತ್ ಕುಟುಂಬದ ಬಳಿ ಹಣ ಇರಲಿಲ್ಲ. ಆಗ ಅವರ 6 ಜನ ಚಿಕ್ಕಪ್ಪಂದಿರು ಹಾಗೂ ಕೆಲ ಸ್ನೇಹಿತರು ತಲಾ 50 ರೂಪಾಯಿಯಂತೆ ಹಾಕಿ 800 ರೂಪಾಯಿ ಫೀಸ್ ಕಟ್ಟೋಕೆ ವ್ಯವಸ್ಥೆ ಮಾಡಿದ್ರು. ಕ್ಯಾಂಪ್ ಸೇರಿದ ಬಳಿಕ ರೋಹಿತ್ ಶರ್ಮಾ ಬೌಲಿಂಗ್ ಆಕ್ಷನ್ ನೋಡಿ ಇಂಪ್ರೆಸ್ ಆಗಿದ್ದ ಕೋಚ್ ದಿನೇಶ್ ಲಾಡ್ ರೋಹಿತ್ರನ್ನ ಅವರ ಸ್ಕೂಲ್ ಟೀಮ್ಗೆ ಆಡಿಸೋಕೆ ರೆಡಿಯಾಗಿದ್ರು. ಅವರ ಚಿಕ್ಕಪ್ಪನ ಬಳಿ ಮನವಿಯನ್ನು ಮಾಡಿದ್ರು. ಆದರೆ ಸ್ಕೂಲ್ ಫೀಸ್ ಕಟ್ಟೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರ ಚಿಕ್ಕಪ್ಪ ಆಗಲ್ಲ ಅಂತ ಬಿಟ್ಟಿದ್ರು. ರೋಹಿತ್ ಬೌಲಿಂಗ್ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದ ದಿನೇಶ್ ಲಾಡ್ ಶಾಲೆಯ ಡೈರೆಕ್ಟರ್ ಜೊತೆ ಮಾತನಾಡಿ ಫ್ರೀಶಿಪ್ ನೀಡುವಂತೆ ಮನವಿ ಮಾಡಿಕೊಂಡು ರೋಹಿತ್ರನ್ನ ಸ್ಕೂಲ್ ಟೀಮ್ಗೆ ಸೇರಿಸಿಕೊಂಡ್ರು. ಆದರೆ ಬೌಲಿಂಗ್ನಿಂದ ಇಂಪ್ರೆಸ್ ಮಾಡಿ ತಂಡಕ್ಕೆ ಎಂಟ್ರಿ ಕೊಟ್ಟ ರೋಹಿತ್ ನಂತರದಲ್ಲಿ ಬ್ಯಾಟಿಂಗ್ ಕಡೆಗೆ ಹೆಚ್ಚು ಒಲವು ತೋರಿದ್ರು. ಬ್ಯಾಟ್ಸ್ಮ್ಯಾನ್ ಆಗಿ ನಿಧಾನಕ್ಕೆ ಬಲವಾದ ರೋಹಿತ್ ಈಗ ವಿಶ್ವ ಕ್ರಿಕೆಟ್ನ ಹಿಟ್ ಮ್ಯಾನ್ ಆಗಿ ಬೆಳೆದು ನಿಂತಿದ್ದಾರೆ.